ಈ ರಾಜಕಾರಣಿಗಳಿದಾರಲ್ಲ ಮಾತನಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಎಲ್ಲೇ ಮೀರಿ ಮಾತನಾಡಿಬಿಡ್ತಾರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಸೋನಿಯಾ ಗಾಂಧಿ ಅವರ ವಿರುದ್ಧವಾಗಿ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಮೋದಿ ಅವರು ವಿಷಸರ್ಪ ಆದರೆ ಸೋನಿಯಾ ಗಾಂಧಿ ಏನು ವಿಷಕನ್ನೇನಾ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಈಗ ಯತ್ನಾಳ್ ಅವರಿಗೆ ಸಂಕಷ್ಟ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಂಜೆಯೊಳಗೆ ಸ್ಪಷ್ಟನೆ ನೀಡುವಂತೆ ನೋಟಿಸ್ ಕೊಡಲಾಗಿದೆ ಯತ್ನಾಳ್ ಅವರಿಗೆ ಯತ್ನಾಳ್ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಚುನಾವಣಾಧಿಕಾರಿ ನೋಡಿ ಎಲ್ಲ ಒಂದು ಕಡೆ ನಾವು ಗಮನಿಸಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವರ ವಿರುದ್ಧವಾಗಿ ಮಾತನಾಡಿದ್ರು ಮೋದಿ ಅಂದ್ರೆ ವಿಷಸರ್ಪ ಇದ್ದ ಹಾಗೆ ಅಂತ ಹೇಳಿ ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗೇಟು ಕೊಡೋ ಸಲುವಾಗಿ ಯತ್ನಾಳ್ ಅವರು ಭಾಷಣ ಮಾಡ್ತಾ ಮಾಡ್ತಾ ಮೋದಿ ಅವರು ವಿಷಸರ್ಪ ಆದ್ರೆ ಸೋನಿಯಾ ಗಾಂಧಿ ಅವರು ವಿಷಕನ್ಯೇನ ಅಂತ ಹೇಳಿ ಮಾತನಾಡಿಬಿಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು ಈಗ ಅವರಿಗೆ ನೋಟಿಸ್ ಜಾರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಸಂಕಷ್ಟ ಈಗ ಶುರುವಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಶುಕ್ರಾಜ್ ನಾವು ಗಮನಿಸ್ತಾ ಇದ್ವಿ ಮೋದಿ ಅವರ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ನಂತರ ಸೋನಿಯಾ ಗಾಂಧಿ ವಿಷಕನ್ನೇನ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಭಾಷಣದಲ್ಲಿ ಮಾತನಾಡಿಬಿಟ್ಟಿದ್ರು ಈಗ ನೋಟಿಸ್ ಜಾರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಟಿಸ್ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಖಂಡಿತ ರಾಮ್ ಏನಂತಂದ್ರೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಆಳಪ್ಪ ಆಚಾರ ಪರವಾಗಿ ಇತ್ತೀಚೆಗಷ್ಟೇ ಬಸವರಾಜ ಯತ್ನಾಳ್ ಪಾಟೀಲ್ ಯತ್ನಾಳ್ ಅವರು ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ರು ಇನ್ನು ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಏನು ಒಂದು ಕಾಂಗ್ರೆಸ್ ನ ವಿರೋಧ ಮಾಡೋ ಒಂದು ಬರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅವ್ರಿಗೆ ವಿಷಕನ್ಯೆ ಅಂತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಇದು ಭಾರಿ ರಾಜ್ಯಾದ್ಯಂತ ಚರ್ಚೆಗೆ ಈಡ್ ಮಾಡಿತ್ತು ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ವಿಷಕನ್ಯೆ ಅನ್ನೋ ಹೇಳಿಕೆಗೆ ಇದೀಗ ಏನು ಚುನಾವಣಾ ಜಿಲ್ಲಾ ಅಧಿಕಾರಿಗಳು ಈ ಒಂದು ನೀತಿ ಸಂಹಿತೆಯ ಒಂದು ಚುನಾವಣಾ ಅಧಿಕಾರಿ ಆಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕಳಿಸಿ ಅವ್ರಿಗೆ ಉತ್ತರ ಕೇಳ್ತಾರೆ ನೀವು ಯಾವ ವಿಚಾರಕ್ಕೆ ಈ ಒಂದು ಹೇಳಿಕೆಯನ್ನ ಹೇಳಿರ್ತಕ್ಕಂಥದ್ದು ಮತ್ತು ಈ ಒಂದು ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಈ ಕಾರಣಕ್ಕೆ ನೀವು ಕೂಡಲೇ ಇದನ್ನು ಉತ್ತರ ಕೊಡಬೇಕು ಇಲ್ಲಾಂತಂದ್ರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತೀವಿ ಅಂತಂದು ಈಗ ಜಿಲ್ಲಾಧಿಕಾರಿಗಳು ಒಂದು ಶೋಕಾಸ್ ನೋಟಿಸ್ ಹೊರಡಿಸಲು ಓಕೆ ಥ್ಯಾಂಕ್ ಯು ಶುಕ್ರಾಜ್ We'll be right back.